ಏನ್ ಗುರು ಅದು? ಬೇಸಿಕಲಿ ನನ್ಗೆ ಹಾರರ್ ಸ್ಟೋರೀಸ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೀವು ಗೋಸ್ಟ್ ಹಂಟಿಂಗ್ ವಿಡಿಯೋಸ್ ನ ನೋಡ್ಬೇಕು ಅಂತಂದ್ರೆ ಕನ್ನಡ ಹಾರರ್ ಸ್ಟೋರೀಸ್ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ರಾಕಿ. ವಾಟ್ಸಪ್ ಎವ್ರಿವನ್, ನಾನು ನಿಮ್ಮ ಫೇವ್ರೇಟ್ ರಾಕಿ. ಸ್ನೇಹಿತರೆ, ಇವತ್ತು ಕೂಡ ಒಂದು ಭಯಾನಕವಾಗಿರೋ ಪ್ಲೇಸ್ಗೆ ಒಬ್ಬನೇ ಗೋಸ್ಟ್ ಹಂಟಿಂಗ್ಗೆ ಹೋಗ್ತಾ ಇದ್ದೀನಿ. ಹಾಗೂ ಇದು ತುಂಬ ದೊಡ್ಡ ಕಾಡು ಅಂತಲೇ ಹೇಳ್ಬೋದು. ಬನ್ನಿ ಹಾಗೆ ಒಳಗಡೆ ವಿಸಿಟ್ ಮಾಡೋಣ. ಕೆ 2 ಮೀಟ್ರು. ಓಕೆ, ಸೊ ಇಲ್ಲೆಲ್ಲ ಸಿಗ್ನಲ್ ನಾರ್ಮಲ್ ಆಗೇ ಇದೆ. ಸೊಳ್ಳೆ ಗುರು. ಓಕೆ ಬನ್ನಿ ಹಾಗೆ ಇನ್ನು ಮುಂದೆ ಹೋಗೋಣ. ಸಿಗ್ನಲ್ ಸಿಗುತ್ತಾ ಇಲ್ವಾ? ಸದ್ಯಕ್ಕೆ ಸಿಗ್ನಲ್ ಇಲ್ಲ. ಸೊ ನಾರ್ಮಲ್ ಪಾಯಿಂಟಲ್ಲೇ ತೋರಿಸ್ತಾ ಇದೆ. ಲೈಟ್ ಕೂಡ ಯಾವುದೇ ಥರ ಬ್ಲಿಂಕ್ ಆಗ್ತಾ ಇಲ್ಲ. ಓಕೆ ಬನ್ನಿ ಹಾಗೆ ಹೋಗೋಣ. ಓಕೆ ಬಂದೋಯ್ತು. ಮೈ ಗಾಡ್, ಬಂದು ಹೋಯಿತು. ಈ ಕಡೆನೆ ಎಲ್ಲ ಹಿಡ್ದೆ, ಬಂದು ಹೋಯಿತು. ಇನ್ ಗುರು ಇದೆ ಭಯಾನಕವಾಗಿದೆ. ಓಕೆ ಓಕೆ, ಮತ್ತೆ ಬಂದು ಬಂದು ಹೋಗ್ತಾ ಇದೆ. ನೋಡೋಣ ಸಿಗ್ನಲ್ಲು ಎಲ್ಲಿ ಸಿಗುತ್ತೆ, ಸಿಗುತ್ತಾ ಇಲ್ವಾ. ಓಕೆ ಬಂದ್, ಗ್ರೀನ್ ಲೈಟ್ ಮಾತ್ರ ಬರ್ತಾ ಇದೆ, ನೋಡ್ಬೋದು ನೀವು. ಹಾಂ, ತುಂಬ ದಿನ ಆಗಿತ್ತು ಗೋಸ್ಟ್ ಹಂಟಿಂಗ್ಗೆ ಹೋಗಿ. ನಾನು ಕೂಡ ತುಂಬ ದಿನಗಳ ನಂತರ ಗೋಸ್ಟ್ ಹಂಟಿಂಗ್ ವಿಡಿಯೋ ನಾನು ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ತುಂಬ ಜನ ಕೇಳ್ಕೊಂಡಿದ್ರು ಗುರು ಗೋಸ್ಟ್ ಹಂಟಿಂಗ್ ವಿಡಿಯೋ ಮಾಡಿಬ್ರೋ ಮಾಡಿಬ್ರೋ ಅಂತ. ನನಗೂ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಓಕೆ ಎನಿವೆ, ಆ್ಯಂಡ್ ಕೊನೆಗೂ ಮಾಡ್ತಾ ಇದ್ದೀನಿ. ಹಾಂ, ಹಾಗೆ ವಿಡಿಯೋನ ಜಾಸ್ತಿ ಜನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್, ಮೇನ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಇನ್ನೊಂದು ಸ್ವಲ್ಪ ದೂರ ಹೋಗೋಣ, ಹಾಗೆ ಸಿಗ್ನಲ್ ಸಿಗುತ್ತೋ ಇಲ್ವೋ, ಇದರಲ್ಲಿ ಬ್ಲಿಂಕ್ ಆಗುತ್ತೋ ಇಲ್ವೋ. ಗೋಸ್ಟ್ 100% ಸಿಗುತ್ತೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಏನೋ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಓಕೆ, ಈ ಜಾಗದಲ್ಲಿ ತುಂಬ ಇದಿದೆ ಅಂತ ಹೇಳ್ತಾರೆ. ಸೌಂಡ್ ಕೂಡ ಹಾರಿಬಲ್ ಆಗಿದೆ. ಓಕೆ ಎಲ್ಲಿ ನೋಡಿದ್ರು ಗಿಡಗಳೇ ಇರ್ತವೆ, ಗಿಡ ಮರಗಳೇ ಜಾಸ್ತಿ. ಹ್ಞೂ
ಯಾವ ಕಡೆ ನೋಡಿದ್ರು ಏನು ಕಾಣಲ್ಲ. ಓಕೆ, ಇಲ್ಲಿ ನೋಡಿದ್ರು ಏನೂ ಕಾಣಲ್ಲ, ಇಲ್ಲಿ ನೋಡಿದ್ರು ಏನೂ ಕಾಣಲ್ಲ. ಓಕೆ, ಮ್ಯಾಲೆಲ್ಲ ಏನೂ ಕಾಣದೇ ಇಲ್ಲ. ಚಂದ್ರ ಕೂಡ ಆಗಲೇ ಕಂಡ, ಇವಾಗ ಅವನು ಕೂಡ ಕಾಣ್ತಾ ಇಲ್ಲ. ಓಕೆ, ನೀವೇ ನೋಡೋಣ. ಸ್ವಲ್ಪ ದೂರ ಮುಂದೆ ಹೋಗೋಣ. ಇಲ್ಲೊಂದು ಮರ ಇದೆ, ಮರದ ಮೇಲಿಂದ ಒಂದು ಹುಡುಗ ಬಿದ್ದೋದಂತೆ ಕೆಳಗೆ. ಅದಾದಮೇಲೆ ಹುಡುಗನಿಗೆ ಫುಲ್ಲು ನೈಟೆಲ್ಲ ಜ್ವರ ಬಂದು ಒಂಥರ ದೆವ್ವ ಬಂದಂಗೆ ಆಗ್ಬಿಟ್ಟಿತ್ತಂತೆ. ಓಕೆ, ಈ ಸ್ಟೋರಿ ಕೇಳಿ ನನಗೂ ಸ್ವಲ್ಪ ಭಯ ಆಯಿತು. ಓಕೆ, ಇದೇ ಆ ಮರ. ಇಲ್ಲಿ ಏನೋ ಕುರಿಗೇನೋ ಸೊಪ್ಪನ್ನು ಕೀಳಕ್ಕೆ ಹತ್ತಿದ್ದಾನೆ ಮರಕ್ಕೆ, ಹಾಗಾಗಿ ಬಿದ್ದೋಗಿದ್ದಾನೆ. ಪಾಪ, ಬಿದ್ದಮೇಲೆ ಒಂಥರ ದೆವ್ವ ಹಿಡ್ದಂಗೆ ಆಗ್ಬಿಟ್ಟಿತ್ತಂತೆ. ನೋಡು ಗುರು, ಯಾವ ಥರ ಇದೆ ಮರ. ಓಕೆ, ಈ ಥರ ಮರ ಇಲ್ಲಿ ಬೇಜಾನ್ ಸಿಗ್ತವೆ. ಓಕೆ, ನೋಡೋಣ. ಆಮೇಲೆ ನನ್ನ ಫ್ರೆಂಡು ಎಲ್ಲ ಹೋಗಿದ್ದಂತೆ ಟ್ರ್ಯಾಕ್ಟರ್ ತಗೊಂಡು. ಅಲ್ಲಿ ಅವನಿಗೆ ಯಾರೋ ಕಾಣಿಸಿದ್ರಂತೆ. ಅದಾದಮೇಲೆ ಅವನು ಹೇಳ್ದ, ಅವನು ಹೇಳಿದ್ ನೋಡೋ ನನಗೆ ನಗು ಬಂದ್ಬಿಡ್ತು. ಅವನೇನು ಹೇಳ್ದ ಅಂದರೆ ಚಪ್ಪಲಿನೂ ಎರಡನ್ನೂ ತಗೊಂಡು ತಲೆಗೆ ಹಾಕ್ಕೊಂಡು ಮಲ್ಕೊಂಡಂತೆ. ಅವಾಗ ಅದು ಹತ್ರ ಬರಲಿಲ್ವಂತೆ. ಗುರು, ಇದನ್ನು ನಂಬಬೇಕೋ ಬಿಡ್ಬೇಕೋ ನನಗೂ ಗೊತ್ತಿಲ್ಲ. ಬಟ್ ನಾವು ಚಪ್ಪಲಿ ತೋರಿಸಿದ್ರೆ ದೆವ್ವಗಳ ಹತ್ರ ಬರಲ್ಲ ಅಂತ ಮಾತಾಡ್ಕೋತಾರೆ ತುಂಬ ಜನ ಹಳ್ಳಿ ಸೈಡು. ಅದ್ರ ಬಗ್ಗೆ ನನಗೂ ಏನು ಜಾಸ್ತಿ ಗೊತ್ತಿಲ್ಲ. ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಯಾರಿಗೆ ಗೊತ್ತು ಗುರು. ಅವೆಲ್ಲ ಚಪ್ಪಲಿಗೆ ಎದುರ್ತಾವ ದೆವ್ವನ ದೆವ್ವಗಳು, ಏನೋ ಗೊತ್ತಿಲ್ಲ. ಓಕೆ, ಬ್ಲಿಂಕ್ ಆಗ್ತಾಯಿದೆ, ಸ್ವಲ್ಪ ಸ್ವಲ್ಪ ಬಂದು ಬಂದು ಹೋಗ್ತಾಯಿದೆ. ಸದ್ಯಕ್ಕಿಲ್ಲೇನು ತೋರಿಸ್ತಾ ಇಲ್ಲ. ಓಕೆ, ನೋಡೋಣ. ಆಮೇಲೆ ಓಕೆ, ಚಂದ್ರ ಸ್ವಲ್ಪ ಕಾಣ್ತಾ ಇದ್ದಾನೆ. ಆ್ಯಕ್ಚುಲಿ ಇವತ್ತು ಹುಣ್ಮೆ ಅನಿಸುತ್ತೆ, ಅದಕ್ಕೆ ಇಷ್ಟೊಂದು ಇದಿದೆ. ಹುಣ್ಮೆ ದಿನ, ಅಮಾಸೆ ದಿನ, ಎಲ್ಲೂ ಹೊರಗಡೆ ಬರಬಾರ್ದು. ಬಟ್ ನಾನು ಬಂದಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇದೆಲ್ಲ. ಓಕೆ, ಈ ಕಾಡಲ್ಲಿ ಏನೂ ಸರಿಯಾಗಿ ಕಾಣ್ತಾ ಇಲ್ಲ. ಓಕೆ, ಆನ್ ಮಾಡೋಣ. ಸದ್ಯಕ್ಕೆ ಯಾವುದೇ ಥರ ವೇರಿಯೇಷನ್ ತೋರಿಸ್ತಾ ಇಲ್ಲ, ನಾರ್ಮಲಾಗೇ ಇದೆ. ಸೊ ಇಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ಓಕೆ, ನೋಡೋಣ. ಸಿಕ್ಕಾಬಟ್ಟೆ ಕಮ್ಮಿನೇ ಇದೆ. ಟೈಮ್ ಆಲ್ರೆಡಿ ಆಗಿದೆ, 10:30 ಮೇಲೆ ಆಗಿದೆ. ಓಕೆ, ಯಾವುದೇ ಥರ ಎನರ್ಜಿ ತೋರಿಸ್ತಾ ಇಲ್ಲ. ಓಕೆ, ಇಲ್ಲಿ ನೋಡಿದ್ರೆ ಬರೀ ಗಿಡಗಳೇ ಇದೆ. ಗುರು, ಏನು ಗುರು ದೆವ್ವ ತೋರಿಸ್ತೀನಿ ಅಂತ ಕರ್ಕೊಂಬಂದು ಅಂತ ಅನ್ಕೋತೀರ. ಓಕೆ ಓಕೆ, ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗ್ತಾ ಅಂದರು ಎನರ್ಜಿ ಮುಂದೆ ಸಿಗ್ಬೋದಾ, ನೆಗೆಟಿವ್ ಎನರ್ಜಿ ಕಾಣಿಸ್ಬೋದಾ ಅಂತ ನೋಡೋಣ. ಹೈ, ಏನು ಗುರು ಅದು?
ಒಬ್ಬರು ಹೇಳ್ತಾ ಇದಾರೆ, ಗುರು ಏನೋ ಸಡನ್ ಆಗಿ ಕಾಣಿಸ್ತು, ಬಟ್ ಈ ಅಲ್ಲಾಹ್ ಅಕ್ಬರ್ ಹೇಳಕ್ ಸ್ಟಾರ್ಟ್ ಮಾಡಿದ್ಮೇಲೆ, ನಮಾಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಕಾಣೋದೇ ಮಾಯ ಆಯಿತು. ಓಕೆ, ನನಗಂತ ಐ ಕಾಂಟ್ ಬಿಲೀವ್ ದಿಸ್, ನಂಬಕ್ಕೆ ಆಗ್ತಾಯಿಲ್ಲ. ಓಕೆ ಎನಿವೇ, ಥ್ಯಾಂಕ್ ಯು. ಓಕೆ ಓ ಓಕೆ ನೋಡಿ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಕೇಳಿಸ್ತಾ ಇರ್ಬೋದು, ಆ್ಯಕ್ಚುಲಿ ಇಲ್ಲೇ ತುಂಬ ಒಂದು 2 kilometers ಮುಂದೆ ಮಸೀದಿ ಇದೆ, ಮಸೀದಿಲಿ ನಮಾಜ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಇಲ್ಲಿ ಯಾವುದೇ ಥರ ಎನರ್ಜಿ ಕಾಣಿಸಿಲ್ಲ. ಓಕೆ ಥ್ಯಾಂಕ್ ಯು.